ಇಲ್ಲಿ ಫೈವ್ ಲೇಯರ್ ಮಾಡಲ್ ಮಾಡಿದ್ದೀವಿ. ಫೈವ್ ಲೇಯರ್ ಮಾಡಿ ಸುಭಾಷ್ ಪಾಲಕ್ಕರ್ ಹೇಳ್ಕೊಟ್ಟು ಫೈವ್ ಲೇಯರ್ ಮಾಡಲು. ಒಂದು ತೆಂಗಿರುತ್ತೆ, ತೆಂಗ್ ಕೆಳಗಡೆ ಅಡಿಕೆ ಬರುತ್ತೆ, ನಾಲ್ಕು ತೆಂಗಿನ ಮರ ಮಧ್ಯೆ ಒಂದು ಹಣ್ಣಿನ ಗಿಡ ಬರುತ್ತೆ. ಯಾವ್ದು ಹಣ್ಣಿನ ಗಿಡ? ತಿತ್ತಲೆ ಗಿಡ. ತಿತ್ತಲೆ ಗಿಡ ಹಾಕ್ಬೋದು, ಮೂಸಂಬಿ ಹಾಕ್ಬೋದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಸಾಂಬಾರು ಪದಾರ್ಥಗಳನ್ನ ಬರ್ತಕ್ಕಂತ ಗಿಡಗಳು ಹಚ್ಕೋಬಹುದು. ಮಧ್ಯದಲ್ಲಿ ಇಷ್ಟು ಅಡಿಕೆ ಗಿಡ ಬರುತ್ತೆ, ಇಷ್ಟು ಬಾಳೆ ಬರುತ್ತೆ ಅಂತ ಒಂದು ಪ್ರಮೇಯ ಇದೆ. ಅಡಿಕೆ ಗಿಡಕ್ಕೆ ಕಾಲ್ ಮೆಣಸು ಹಾಕ್ತೀವಿ. ಎರಡರ ಮಧ್ಯೆ ವಿ ಶೇಪ್ ಟ್ರಂಚ್ ಇದೆ, ಇಲ್ಲಿ ಒಂದೊಂದು ಟ್ರಂಚ್ ಇದೆ, ಅಲ್ಲಿ ಗರಿ ಎಲ್ಲ ತುಂಬಿರ್ತೀವಿ, ಅಲ್ಲಿ ಎಡ್ಜಿ ನೀರು ಮಾತ್ರ ಕೊಡ್ತೀವಿ. ಇವಾಗ ಕಾಫಿ, ಏಲಕ್ಕಿ, ಕಾಳ್ಮೆಣಸು, ಅಡಿಕೆ, ಬಾಳೆ, ಹಣ್ಣಿನ ಗಿಡ ಇಷ್ಟು ಬರುತ್ತಿದ್ರು. ಇದು ಏಲಕ್ಕಿ ಗಿಡ ಆಯ್ತಾ? ಹಾ, ಏಲಕ್ಕಿ ಗಿಡ ಆಯ್ತು ಅಂತ ಕಾಣುತ್ತೆ. ಕೆಳಗಡೆ ಅಡಿಕೆ ಮೇಲೆ ಕಾಫಿ ಹಾಕಿದ್ರು, ಅಲ್ಲಿ ಇದೆ. ಆಮೇಲೆ ಇದಾದ್ಮೇಲೆ ಕೆಳಗಡೆ ಬರ್ತಕ್ಕಂಥದ್ದು ಅರಿಶಿನ. ಅರಿಶಿನ ತೆಂಗಾತು, ಅಡಿಕೆ ಆತು, ಬಾಳೆ ಆತು, ಆಮೇಲೆ ಹಣ್ಣಿನ ಗಿಡ ಆತು, ಕಾಳು ಮೆಣಸು ಆಯ್ತು, ಏಲಕ್ಕಿ ಆಯ್ತು, ಕೆಳಗಡೆ ಅರಿಶಿನ ಆಯ್ತು. ಅರಿಶಿನೂ ಆಯ್ತು, ಅರಿಶಿನೂ ಆಯ್ತು. ಈ ತರ ಹುಲ್ಲು ಇರುತ್ತೆ ಬೇಸಿನಲ್ಲಿ, ನೆಲ ಒಣ. ಏನು ಹುಲ್ಲಿದು? ಯಾವ್ದೋ ಒಂದ್ ಜಾತಿ ಹುಲ್ ಬಂದ್ಬಿಟ್ಟಿದೆ. ನೀವೇನ್ ಹಾಕಿಲ್ಲ? ಕೆಲವೊಂದ್ ಹಾಕಿದೀವಿ, ಮಲ್ಟಿ ಕಟ್. ಹೌದೌದು. ಇದು ಕುಯ್ದ್ರೆ ಮತ್ತೆ ಒಡೆಯುತ್ತೆ, ದನಗಳು ಸ್ವಲ್ಪ 50% ತಿನ್ನುತ್ತೆ ಅಲ್ಲ, ಅದರಿಂದ ನೇರವಾಗಿ ಬಿಸಿಲು ಬೀಳಲ್ಲ. ನೀವ್ ಹಾಕಿರೋದಲ್ಲ ಹುಲ್ಲು, ಗರಿ ಎಲ್ಲ. ಕಾಫಿ ಹಾಕಿದೀವಿ ಇವಾಗ, ಕಾಫಿನೂ ಬರುತ್ತೆ. ಇಷ್ಟು ಗೊಬ್ಬರ ಆಗಿರೋದು ಗರಿ ಕಾಣಿಸ್ತಲ್ಲ. ಇದು ಪೂರ್ತಿ ಆ ತೆಂಗಿನ ಮರದ ಉಳಿಕೆ ಗರಿ. ಹೌದು, ನೋಡಿ ಎಷ್ಟು ಗೊಬ್ಬರ ಇದೆ. ಹೊರಗಡೆಯಿಂದ ತಂದಿರೋ ಗೊಬ್ಬರ. ಕರೆಕ್ಟ್. ಇದರಲ್ಲಿ ಕೋಟಿ ಕೋಟಿ ಜೀವಾಣುಗಳು ವಾಸ ಮಾಡ್ತಾರೆ. ನೀವು ಹಾಕಿರೋದಲ್ಲ, ಹಾಕಿರೋದಲ್ಲ, ಬಂದಿರೋದು. ಇನ್ನು ಬೇರೆ ಹೊಲಗಳಲ್ಲಿ ಬೇರೆ ಬೇರೆ ಗಿಡಗಳು ಇರ್ತಾವಲ್ಲ, ಅವು ಅದು ಪರವಾಗಿಲ್ಲ. ಬಳ್ಳಿ ಹಾಕಿದೀವಿ ಒಂದು, ಹಿರಿಯರಿ ಅಂತ ಒಂದು ನೈಟ್ರೋಜನ್ ಫಿಕ್ಸ್ ಮಾಡೋದು ಬಳ್ಳಿ ಇದೆ, ಅದರಲ್ಲಿ ಪ್ರತಿ ಗೆನ್ನಲ್ಲೂ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಸರಿ, ಈ ಥರ ಇದೆ ಬನ್ನಿ. ಇದೆಲ್ಲ ಪಕ್ಷಿ ಸಾಮಾನು ಹಾಕಿರೋದು, ಪಕ್ಷಿಗಳು ಬೀಜ ಹಾಕ್ತಾವೆ, ಬೀಜ ಹಾಕ್ತಾವೆ. ನೋಡಿದ್ದು ಫಿರೇರಿಯಾ, ನೈಟ್ರೋಜನ್ ಫಿಕ್ಸ್ ಆಗುತ್ತೆ. ಗಿಡಿರತ್ತವ ಅಷ್ಟು ತೇವಾಂಶ ಇರುತ್ತೆ. ಇಲ್ಲಿ ಈ ಗಿಡದಲ್ಲಿ ನೋಡಲ್ಸು ಇರುತ್ತೆ, ಅಂದ್ರೆ ಕಡಲೆ ಗಿಡದಾಗ ಇರುತ್ತಲ್ಲ ಗಂಟು, ಆ ತರ ಇರುತ್ತೆ. ಪ್ರತಿ ಗೆಣ್ಣಲ್ಲೂ ನೈಟ್ರೋಜನ್ ಇರುತ್ತೆ ನೋಡಿ, ಈ ತರ ಹ್ಯೂಮಸ್ ಕ್ರಿಯೇಟ್. ಹೌದೌದು, ಮಣ್ಣು ನೋಡ್ರಿ ಹೆಂಗೈತೆ. ಇದು ಕೆಂಪು ಮಣ್ಣು, ಇವಾಗ ಕಪ್ಪು ಮಣ್ಣಾಗಿದೆ, ಗೊತ್ತಾಯ್ತಾ? ಹೌದು, ಇದು ಫಿರೇರಿಯಾ ಅಂತ. ಪ್ರತಿ ಗೆಣ್ಣಲ್ಲೂ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಅಂದ್ರೆ ಇವೆಲ್ಲ ಗಿಡಗಳಿದ್ದಾಗ ಈ ಗಿಡಕ್ಕೆ ಏನು ಎಫೆಕ್ಟ್ ಆಗಲ್ವಾ? ಇನ್ನು ಇದು ಮಳೆ ಇಲ್ಲ ಅಂದ್ರೂ ಯಾವಾಗ್ಲೂ ಮಾಯ್ಶ್ಚರ್ ಹಿಡಿದಿಟ್ಕೊಂಡಿರುತ್ತೆ. ಹೌದೌದು, ಇದಿರೋದ್ರಿಂದ ಭೂಮಿನಲ್ಲಿ ಫರ್ಟಿಲಿಟಿ ಡೆವಲಪ್ ಆಗುತ್ತೆ. ಏನ್ ಹೇಳ್ತಾರೆ, ಸಿ ಎನ್ ರೇಷಿಯೋ ಅಂತ ಹೇಳ್ತಾರೆ, ಅದು ಡೆವಲಪ್ ಆಗ್ತಾ ಇರುತ್ತೆ. ಅದೇನ್ ತೊಂದರೆ ಆಗುತ್ತೆ? ಹೌದು, ಹಲೋ, ಎಷ್ಟು ಗೊಬ್ಬರ ಆಗೈತೆ ನೋಡಿ. ಹೌದೌದು, ಏನ್ ಗೊಬ್ಬರ ಇದೆ, ಇದೆಲ್ಲ ತಂದಾಕಿ ಇಷ್ಟು ಗೊಬ್ಬರ ಇರೋ ಎಲ್ಲ ಆಗುತ್ತೆ, ಎಲ್ಲ ಆಗುತ್ತೆ ನೋಡಿ. ಎಂತ ಗೊಬ್ಬರ ಇದೆ ಅಲ್ವಾ? ಇದು ಹೊರಗಡೆಯಿಂದ ತಂದಿರೋದ, ಇಲ್ಲಿ ಮಾಡ್ಕೊಳತ್ತೆ. ಗೊಬ್ಬರದ ಜೊತೆಗೆ ಮಾಡ್ಕೊಳೋದ್ ಜೊತೆಗೆ ತೇವಾಂಶ ಹಿಡಿದು ಇಟ್ಕೊಂಡಿರುತ್ತೆ, ಮೈಕ್ರೋಬ್ ಡೆವಲಪ್ ಆಗುತ್ತೆ. ಹೌದು, ಇದೊಂದು ಲಕ್ಷ್ಮಣ್ ಫಲ. ಲಕ್ಷ್ಮಣ್ ಫಲ, ರಾಮ್ ಫಲ ಅಂತಾರಲ್ಲ. ಅಲ್ಲಲ್ಲ, ಕ್ಯಾನ್ಸರಿಗೆ ಬರುತ್ತೆ ನೋಡಿ, ಈ ವರ್ಷ ಬೆಳೆ ಬಂದೈತೆ. ಹೌದು, ಈ ವರ್ಷ ಬೆಳೆ ಬಂದೈತೆ. ಎಷ್ಟು ವರ್ಷದ ಗಿಡ? ಇದೊಂದು 4 ವರ್ಷ. 4 ವರ್ಷ. ಇದು ಮೂಸಂಬಿ ಕಿತ್ತಲೆ, ಇದು ಕಿತ್ತಲೆ ಸರಿ ಬಿಟ್ಟಿತ್ತು ಒಂದು 4. ಇದೆಲ್ಲ ಪಕ್ಷಿ ಸಾಮಾನು ಹಾಕಿರೋದು. ಇದು ಬೇರೆ ದಾನೆ ಹಾಕ್ಬಿಟ್ಟಿರೋದು ಗೊತ್ತಲ್ಲ, ಅಡಿಕೆಗೆ ಅಳಿಲ್ ಬರಬಾರ್ದು ಅಂತ ಇಪ್ಪ ಇದನ್ ಬಿಟ್ಟಿರೋದು. ಯಾವ್ದು? ಸೀಬೆ. ಸೀಬೆ, ಆ ಸೀಬೆ ತಿಂದು ಅದು ಬದುಕುತ್ತೆ, ಅದು ಬೇಕು ನಮ್ಗೆ. ಇದು ಪಕ್ಷಿ ತಂದು ಹಾಕಿರೋದು ನೇಚರಲ್ಲಿ, ಗೊತ್ತಾಯ್ತಾ? ಅಲ್ಲಣ್ಣ, ಬೇರೆ ತೋಟಗಳು ಹಿಂಗಿರಲ್ಲ, ಕ್ಲೀನ್ ಮಾಡಿ ಒಳ್ಳೆ ಮನೆ ತರ ಮಾಡಿರ್ತಾರಲ್ಲ ನೀವು, ಎಷ್ಟು ಗ್ರೀನಿಟಿ ಇದೆ. ಒಂದು ಕ್ಲೀನ್ ಅಂದ್ರೆ ಏನಂದ್ರೆ, ನೇಚರ್ ಅಲ್ಲಿ ಹುಲ್ಲುಟ್ಟೋದಕ್ಕೆ ಭೂಮಿ ತಾಯಿ ಯಾವಾಗ್ಲೂ ಒಂದು ಉತ್ತೇಜನ ಕೊಡ್ತಾ ಇರ್ತಾರೆ.
ಯಾಕೆ ಅಂದ್ರೆ ಮನುಷ್ಯನಿಗೆ ತಲೆ ಕೂದಲು ಬೋಡ ಮಾಡೋದು ಎಷ್ಟು ನಿಮಿಷ ಆಗುತ್ತೆ ಅಲ್ವರ? ಪ್ರಕೃತಿ ತಲೆ ಕೂದಲು ನೇಚರ್ ಇಟ್ಟಿದ್ದಾನೆ. ಅದೇ ರೀತಿ ಪ್ರಕೃತಿನಲ್ಲಿ ಹುಲ್ಲು ಬೆಳೆಯೋದಕ್ಕೆ ಅವಕಾಶ. ಯಾಕೆ ಅಂದ್ರೆ ಸೂರ್ಯನ ಬೆಳಕು ಕಿರಣ ಭೂಮಿ ಮೇಲೆ ಬೀಳಲ್ಲ, ಬಿದ್ರೆ ನಮ್ಮ ಸೂಕ್ಷ್ಮ ಜೀವಾಣುಗಳಿಗೆ ತೊಂದರೆ, ಜೀವ ವಾಸ ಮಾಡೋದಕ್ಕೆ ಆಗಲ್ಲ. ಅದರಿಂದ ಹುಲ್ಲಿರ್ಬೇಕು. ಹೌದು, ಏನು ತೊಂದರೆ ಮಾಡಲ್ಲ. ನಾನು ಹಸು ಮೇಯುತ್ತೆ ಸಾಕಷ್ಟು, ಯಾವಾಗ್ಲೂ ತಣ್ಣಗಿರಿ. ತಣ್ಣಗಿದ್ಯಾ ತೋಟ ನಮ್ದು? ಸೂಪರ್ ಆಗಿದೆ, ಎಷ್ಟು ತಣ್ಣಗಿದೆ, ಬೇರೆ ಕಡೆ ಹಿಂಗಿರಲ್ಲ ನೋಡಿ. ಅಲ್ಲೊಂದು ಕಾಡು ಮಾಡಿದೀನಿ ಫಾರೆಸ್ಟ್ ಅಂತ ಜಪಾನ್ ಮಾದರಿ. ಆ ಕಾಡಿಂದ ಎಷ್ಟು ಎಷ್ಟು ಅಂತರ ಇದೆ ನಿಮ್ಗೆ ಇಲ್ಲೇ? ಅಲ್ಲ, ಎಷ್ಟು ಅಂತರ ಇದೆ ಒಂದ ಅಲ್ಲಿಗೆ ಹೋಗೋಣ 100 ಮೀಟರ್ ದೂರಕ್ಕೆ. ಆ ಕಾಡಿಂದ ತೇವಾಂಶ ಹೊಡೆಯುತ್ತೆ ನಿಮ್ಗೆ. ಹೌದಾ? ಮಾಯಿಶ್ಚರೈಸ್ ಕ್ರಿಯೇಟ್ ಮಾಡುತ್ತ ಕಾಡು. ಮಲ್ನಾಡಲ್ಲಿ ಹೆಂಗಿರುತ್ತೋ ಕಾಡು ಅದೇ ತರ ನೀವ್ ನೋಡಿ, ತಣ್ಣಗಾಗ್ತಾ ಇದೆ, ಚಳಿ ತರ ಆಗ್ತಾ ಇದೆ. ಈ ತೋಟಕ್ಕೆ ರಕ್ಷಣೆ ಅದು. ಈ ಕಡೆ ಬಿಸಿಲು ಬೀಳದಂಗೆ ತಣ್ಣ ಕಾಪಾಡ್ತಾ ಐತಿ. ಅದಕ್ಕೆ ಈ ಕಡೆ ಪೂರ್ವದಲ್ಲಿ ಪಶ್ಚಿಮದಲ್ಲಿ ಕಾಡು ಬೆಳೆಸಿದೀವಿ. ಆಯ್ತಾ? ಆ ಕಾಡಿಂದು ತೇವಾಂಶ ನಮ್ಗೆ ಹೊಡಿತಾ ಇತ್ತು. ಆ ಕಾಡೇನು ಮಾಡಲ್ಲ, ಎಲ್ಲಾ ತರದ ಹಣ್ಣಿಂಗ್. ಅಂದ್ರೆ ನೀರು ಜಾಸ್ತಿ ಬೇಕಿಲ್ಲ ಅನ್ಸುತ್ತೆ. ಬೇಕಿಲ್ಲ, ಬರಗಾಲದಲ್ಲಿ 3 ವರ್ಷದಿಂದ ನಮ್ ತೋಟದಲ್ಲಿ ನೀರ್ ಕಡಿಮೆ ಇತ್ತು. ತೋಟ ಒಂದೇ ಒಂದಿಷ್ಟು ಹಳದಿ ಬರ್ಲಿಲ್ಲ ನೋಡಿ. ಎಲ್ಲ ಉಳಿಕೆ, ಹೌದೌದು, ಎಲ್ಲ ಉಳಿಕೆ. ಈ ತರ ಮುಚ್ಚಿಗೆ ನೋಡಿ, ಬೇಕಾಗಿರೋ 25. ಅದೇನು ಕಚ್ಚಲ್ಲ, ಕಚ್ಚಲ್ಲ. ಅದು ಪಾಡ್ಗೆ ಅದು ಪೌಡರ್ ಮಾಡಿ ಹಾಕುತ್ತೆ ನೋಡಿ, ಎಷ್ಟು ತಣ್ಣಗೈತಿ ಇಲ್ಲಿ ಭೂಮಿ. ಆಯ್ತಾ? ಈ ತರ ಮುಚ್ಚಿಗೆ ತರ ಮಧ್ಯದಲ್ಲಿ ಒಂದೊಂದು ಬಿಡಿಸಿದೀಯ, ಕಟ್ ಮಾಡಿ ಅದಕ್ಕೆ ಕಾಸ್ಬೇಕು. ದನಗಳು ಎಷ್ಟು ಬೇಕಾದ್ರೂ ಮೇಯ್ತಾವೆ, ಹುಲ್ಲು ಬೇಕಾದ್ರೂ ಮಾಡ್ತಾರೆ. ಸ್ವಲ್ಪ ಕಟ್ಟಿ ಬರ್ತೀನಿ. ಏನು ಕೊಡಲ್ಲ ಆಹಾರ ಹೊರಗಡೆಯಿಂದ. ಇಲ್ಲಿ ಸೊಪ್ಪು ಸದೆ ಕಿತ್ಕೊಂಡು ತಿಂದಿದ್ದೆ, ಅದಕ್ಕೆ ಹಾಲು. ವರ್ಷಕ್ಕೊಂದು ಕರೆ ಕೊಡುತ್ತೆ, ಒಂದ್ 25,000 ಹೋಗುತ್ತೆ ಕರೆನಲ್ಲಿ. ಅಷ್ಟೇ ನಮ್ಗೆ ಉಳಿತಾಯ. ಹಾಲು ಕುಡಿತೀವಿ. ಇದು ಕಾಡು, ಇದು ಬರ್ತೀರಾ? ಹಸು ಹಿಡ್ಕೊಂತೀನಿ ಸ್ವಲ್ಪ ಹಸಿದ್ರು ಬರ್ರಿ, ಮುಂದಕ್ಕೆ ಬರ್ರಿ. ಏನು ಮಾಡಲ್ಲ, ಒಂದು ಸ್ವಲ್ಪ ಶಾರ್ಪ್ ಇರ್ತವೆ ಹಸುಬ್ರಿ, ಒಂದು ಸ್ವಲ್ಪ ಇದು ಮಾಡ್ತೀನಿ. ಬರ್ರಿ, ನೋಡಿ ಎಷ್ಟು ತಣ್ಣಗಾಗ್ತಾ ಇತ್ತು. ಫುಲ್ ಕೋಲ್ಡ್. ಬೇಸಿಗೆಯಲ್ಲಿ ಬರ್ಲಿ, ಇದೇ ತರ ಇರುತ್ತೆ. ನೀರಿಲ್ಲ ಈ ಕಾಡಿಗೆ, ನೀರು ಇಕ್ಕದೆ ಇಲ್ಲ. ನೀರು ಕೊಡಲ್ಲ ಅದು ಕಾಡಿಗೆ. ಒಳಗೆಲ್ಲ ಇದು ಎಲೆ ಹೆಂಗಿದೆ ಅದನ್ನೇ ಉದುರಿಸ್ಕೊಂಡು ಗೊಬ್ಬರ ಮಾಡ್ಕೊಂಡು. ಈ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬೇಕಲ್ವಣ್ಣ ನೀವು? ನನಗೆ ಹೇಳ್ಕೊಡ್ತಾರ ಅವರು. ಹೌದಾ? ಏನೇನು ಹೇಳ್ಕೊಡ್ತಾರೆ? ಇದೆಲ್ಲ ಗಲೀಜ್ ಮಾಡ್ಕೊಂಡಿದ್ಯಾ, ಟ್ಯಾಕ್ಟರ್ ತಗೊಂಬಂದು ಉಳಿಸ್ಬಿಡು, ಇದೆಲ್ಲ ಏನೋ ಮಾಡ್ಕೊಂಡಿದ್ಯಾ, ತೋಟ ಒಣಗೋಗುತ್ತೆ, ನೀನು ಸ್ವಲ್ಪ ಸುಳಿ ಬಿದ್ದೋಗ್ತವೆ ಅಂತ ಕಾಲ ಇತ್ತು. ಇವಾಗ ಅವರೇ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಹೇಳೋ ಪರಿಸ್ಥಿತಿ ಬಂದೈತೆ. ಅಂದ್ರೆ ಅವರೆಲ್ಲ ಗೊಬ್ಬರ ಹಾಕಿ ಗೇಯ್ದು ಖರ್ಚು ಮಾಡ್ತಾವ್ರೆ, ನೀವೇನು ಮಾಡಲ್ವಲ್ಲ. ಏನು ಮಾಡಲ್ಲ, ಅದಕ್ಕೆ ಕಾಯಿ ಇದೆಯಾ? ಐತೆ ಕಾಯಿ. ಅಲ್ಲ, ನೀರಿಗೆ ನಾನು ಕಣ್ ಕಟ್ಟಿದ್ದೀನಿ. ಹೌದು, ಅಲ್ವಾ? ಅದು ಸಿರೇರಿಯ ಕಾಡ್ತಾರ ಐತಲ್ಲ. ಹೌದೌದು, ಅಲ್ವರ? ಅದ್ರೊಳಗೆ ಬಾಳೆ ಎಲ್ಲ ಆಯ್ತು ನೋಡಿ, ಆ ಬೆಳೆ ಏನಿದೆ ನೋಡಿ. ತೆಂಗಿನಕಾಯಿ ಎಷ್ಟು ತೆಂಗಿನಕಾಯಿ ಇದೆ ನೋಡಿ ನೋಡಿ. ತೆಂಗಿನಕಾಯಿ ಏನು ಕಡಿಮೆ ಇಲ್ಲ, ಸಾಕಾಗಲ್ಲ. ಏನು ಖರ್ಚೆ ಮಾಡಲ್ಲ ನೀವು? ಪಕ್ಷಿ ಸುಮಾರು ಪಕ್ಷಿಗಳು ಬಂದ್ಬಿಟ್ಟಿದ್ದಾವೆ ನಮ್ಮ ತೋಟಕ್ಕೆ. ವೈವಿಧ್ಯತೆ, ಯಾಕೆ ಒಂದು ಸ್ವಲ್ಪ ಸೀಬೆ ಐತಿ, ಸಪಾಟ ಬಿಟ್ಟಿದ್ದೀವಿ ಅದಕ್ಕೋಸ್ಕರ. ಪಪ್ಪಾಯ ಐತೆ, ಇಷ್ಟನ್ನು ತಿನ್ಕೊಂಡು ಆರಾಮಾಗಿ ಕಾಲ ಕಳೀತಾವೆ. ಈಕೆಯಿಂದ ಬರ್ತಕ್ಕಂಥ ಗೊಬ್ಬರದಲ್ಲಿ ಒಳ್ಳೆ ಇದು ಮೈಕ್ರೋಬ್ಸ್ ಡೆವಲಪ್ ಆಗುತ್ತೆ, ಸೂಕ್ಷ್ಮ ಜೀವಾಣುಗಳು ಡೆವಲಪ್ ಆಗುತ್ತೆ. ಏನಣ್ಣದು? ಬೆಣ್ಣೆ ಹಣ್ಣು. ಬೆಣ್ಣೆ ಹಣ್ಣು ಅದೇ ಇವರು ವ್ಯವಸ್ಥೆ ಎಲ್ಲಾದ್ರೂ ಇರಬೇಕು. ಎಷ್ಟು ಗ್ರೀನಿಟಿ ಇದೆ, ನೀರೇ ಇಕ್ಕಲ್ಲ ಅಂತೀರಾ? ಎಲ್ಲ ಕಾಫಿ ಹಾಕಿದೀನಿ ನೋಡಿ. ಮಾವು
ಇಲ್ಲಿ ಗಿಡ ಸುತ್ತು ಕಳೆ ಐತಲ್ಲ, ಗಿಡ ಬೆಳವಣಿಗೆ ಆಗುತ್ತ? ಬೇಸಿಗೆವರೆಗೂ ಬಿಟ್ಟಿರ್ತೀವಿ, ಕಿತ್ಬಿಟ್ಟು ಮಲ್ಚಿಂಗ್ ಮಾಡ್ತೀವಿ ಅದನ್ನೇ ಅದನ್ನೇ ಕಿತ್ಬಿಟ್ಟು ಇವಾಗ ಇರ್ಬೇಕು ಅದು ಕಳೆ. ಈ ಕಾಫಿ ಹಾಕಿದೀರ ಅಂದ್ರೆ ಕಾಫಿ ಕೂಡ ನೀರು ತುಂಬಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲೆಲ್ಲ ಕಬ್ಬ ಹಾಕಿದೀವಿ. ಕಬ್ಬ ಬೇರೆ ಹಾಕಿದ್ರು ಹೆಸರು ಕಾಳಲ್ಲ ಕಾಡೆಸರು ಕಾಡೆಸರು ನೈಟ್ರೋಜನ್ ಫಿಕ್ಸ್ ಆಗುತ್ತೆ, ತಣ್ಣಗಿರುತ್ತೆ ತೋಟದಲ್ಲಿ. ಕೆಲವು ಅವುಗಳು ಕಡಿಮೆ ಅಂತ ಹೇಳ್ತಾರೆ, ನೋಡಿಲ್ಲ ಇದ್ರೊಳಗಡೆ ಕಡಿಮೆ. ಏನು ಹುಲ್ಲೆಲ್ಲ ಬಿಟ್ಕೊಂಡ್ರೆ ಏನು ತಾಟ ಏನು ಕೆಟ್ಟಿಲ್ಲ ನಿಮ್ದು? ಹುಲ್ಲು ಯಾವತ್ತೂ ತಿಳ್ಕೊಳ್ಳಿ, ನಾರಾಯಣ ರೆಡ್ಡಿ ಹೇಳೋ ಪ್ರಕಾರ ಹುಲ್ಲು ಹತ್ತು ಭಾಗ ಹೇಳಿದ್ರೆ 90% ಕೊಡುತ್ತೆ. ಹೆಂಗೆ ಅಂತೀರಾ? ಬಿಸಿಲು ನೇರವಾಗಿ ಬಿಡದಿದ್ರೆ ಮೈಕ್ರೋಬ್ಸ್ ಕೆಲಸ ಮಾಡ್ತಾವಲ್ಲಿ, ಹೌದು 24 ಗಂಟೆ ಕೆಲಸ ಮಾಡೋವು ಮೈಕ್ರೋಬ್ಸ್ ಎರೆಹುಳ, ಗೊತ್ತಾಯ್ತೀರ? ಅಲ್ಲೇನಾರ ಮನುಷ್ಯ ತುಳಿದಾಕ ಅಂದ್ರೆ ಅಲ್ಲೇನು ಹುಟ್ಟಲ್ಲ, ಹುಲ್ಲು ಆ ನಾಶ ಆಗ್ಬಿಡುತ್ತೆ. ಹುಲ್ಲಿರೋದ್ರಿಂದ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳದಿದ್ರೆ ಅಲ್ಲಿ ನಮ್ಗೆ ಫರ್ಟಿಲಿಟಿ ಡೆವಲಪ್ ಆಗುತ್ತೆ. ತಿಳ್ಕೊಳ್ಳಿ, ಹುಲ್ಲಿಂದ ಯಾವತ್ತು ಕೆಡಲ್ಲ. ಮತ್ ಯಾಕೆಲ್ಲ ಇದು ಆದ ಕ್ಲೀನ್ ಮಾಡಿ ಇದು ಮಾಡ್ತಾರಲ್ಲ ಬೆಳೆ, ಅದೇನೋ ಅವ್ರಿಗೆ ಭ್ರಮೆ. ಕ್ಲೀನ್ ಆಗಿದ್ರೆಲ್ಲ ತೋಟ ಕ್ಲೀನ್ ಆಗಿರುತ್ತೆ, ಹೊರಗಡೆ ತಂದಾಕನ ಅಂತ ನೋಡಿ. ಕಬ್ಬು ಏನು ಗೊಬ್ಬರ ಹಾಕಿಲ್ಲ, ಹೆಂಗ್ ಬೆಳ್ದೈತೆ ಹೆಂಗ್ ಬೆಳ್ದೈತೆ. ವೆಂಕಟೇಶಪ್ಪ ತೋಟದ್ದು ನೋಡಿ ಫಿನಿಶ್ ಆಗಿ ಹೆಂಗ್ ಬಂದೈತೆ, ಚೆನ್ನಾಗೈತೆ ಅಲ್ವಾ? ಬರೀ ಮಲ್ಚಿ ಮುಚ್ಚಿಗೆ ಅಷ್ಟೇ, ಅದಕ್ಕೆ ಎಲ್ಲ ಒಂದು ಮೈಕ್ರೋ ಟ್ಯೂಬ್ ಅಲ್ಲಿ ನೀರು ಯಾವಾಗ್ಲೂ ಒಂದ್ಸತಿ. ಇದ್ರಲ್ಲೆಲ್ಲ ಸುತ್ತ 7 ಕುಂಟೆ ಜಾಗದಲ್ಲಿ ಎಲ್ಲ ಪಪ್ಪಾಯ ಇದೆ, ಸುತ್ತ ಪಪ್ಪಾಯ 3-4 ವೆರೈಟಿ ಪಪ್ಪಾಯ ಇದೆ ಸೊಪ್ಪು ಮನೆಗೆ. ಮನೆಗೆ ಹೆಚ್ಚಾಗಿದ್ದು ಒಂದು 10 ಜನ ಕೊಡ್ತೀವಿ. ನೋಡಿ ಕ್ಯಾರೆಟ್ ಆಗ್ಲೇ ನೋಡಿದ್ರಲ್ಲ ಕ್ಯಾರೆಟ್ ಹೆಂಗ್ ಬಂದೈತೆ. ಎಕ್ಸಾಕ್ಟ್ಲಿ ಮೂಲಂಗಿ ಇರುತ್ತೆ, ಎಲ್ಲದು ಒಟ್ಟಿಗೆ ಹಾಕ್ತಿವಿ. ಒಳಗಡೆ ಕ್ಯಾರೆಟ್ ಐತಿ, ಸೊಪ್ಪು ಒಳಗಡೆನು ಐತಾ? ನೋಡಿ ಕ್ಯಾರೆಟ್ ಐತಿ, ಈಗ ಸೊಪ್ಪು ತೆಗೆದ್ಬಿಟ್ರೆ ಕ್ಯಾರೆಟ್ ತಿನ್ನಿಂಗ್ ಮಾಡ್ತೀವಿ. ಇಷ್ಟು ಕೆಲಸ. ಇದು ಭಾರಿ ಇಷ್ಟ ಆಯ್ತಣ್ಣ ನಮಗೆ. ಅವ್ರು ಶ್ರಮ ಬಿದ್ದು ಮಾಡಿದ್ದಾರೆ. ಬಾರೆಕಾಯಿ ನೋಡ್ರಿ ಬಿಡ್ತಾನೆ ಇದೆ, ಒಂದೇ ಗೊಬ್ಬರ ಇಲ್ಲ ನೋಡಿ. ಇಲ್ಲಿ ಎಷ್ಟು ಉದ್ದ ಐತೆ ನೋಡ್ರಿ ಬೀಜ ಬಿಟ್ಟಿದೀವಿ. ಓ ಎಷ್ಟು ಉದ್ದ ಇದೆ ಇದು ನೋಡಿ, ಎಷ್ಟು ಉದ್ದ ಐತೆ ಬೀಜ ಬಿಟ್ಟಿದೀವಿ. ಅದರಲ್ಲಿ 106 ಬೀಜ ಇರ್ತವೆ. ಚೆಂಡು ಇದು ಕೀಟ ಅಟ್ರಾಕ್ಷನ್ಗೆ ಚೆಂಡು ಮಧ್ಯ ಮಧ್ಯದಲ್ಲಿ ಹಾಕಿದೀವಿ. ಹೌದು, ಇದು ಕೀಟ ಅಟ್ರಾಕ್ಷನ್ ಮಾಡುತ್ತೆ, ರೋಗ ಬರ್ದಂಗೆ ತಡೆಗಟ್ಟುತ್ತೆ. ಇದು ತಡೆಗಟ್ಟುತ್ತೆ ಬೇರೆ ಬೆಳೆಗೆ ಕೀಟ ಹೋಗ್ದಂಗೆ ಅಟ್ರಾಕ್ಷನ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡಿರು. ವೆಂಕಟೇಶಪ್ಪ ಅವರು ನೀವು ಏನೋ ಪ್ರಯೋಗ ಮಾಡ್ತಾ ಇದ್ದೀರಾ, ಏನೋ ನಮ್ಮ ಕೆಲಸ ಮಾಡ್ತಾನೆ ಮಾಡ್ಬೇಕು ಹೇಳ್ರಿ. ಇಂಥ ಪ್ರಯೋಗ ಮಾಡಿದ್ರೆ ಮುಂದಿನ ಜನಕ್ಕೆ ಗೊತ್ತಾಗುತ್ತೆ, ಅವ್ರು ಮಾಡಿದಾಗ ಅವ್ರು ಒಂದು ಸ್ವಲ್ಪ ವೇಸ್ಟೇಜ್ ಮುಚ್ಚಿಗೆ ಈ ಥರ ಮುಚ್ಚಿಗೆ ಹಾಕ್ಬಿಡ್ತೀವಿ. ಹೌದು, ಗೊಬ್ಬರನೇ ಹಾಕಿಲ್ವಾ ಇದಕ್ಕೆಲ್ಲ ನೀವ್ ಎಂದು? ತರಕಾರಿಗೊಂದ್ ಸ್ವಲ್ಪ ನಂದು ದನಿ ಗೊಬ್ಬರ ಬಳಸ್ಕೊಂತೀನಿ. ಹೊರಗಡೆ ಯಾವ್ದಕ್ಕೂ ಹೊರಗಡೆ ಈ ದನಿ ಗೊಬ್ಬರ ಬಳಸ್ಬೇಕು, ನಮ್ದೇ ಗೊಬ್ಬರ ಅದು. ಹೌದು, ಒಳಗಡೆ ತೆಂಗಿಗೆ ಯಾವ್ದು ಗೊಬ್ಬರ ಇಲ್ಲ.
ಇದು ಮನೆ ಏನಣ್ಣ ಈ ತರ ಕಟ್ಬಿಟ್ಟಿದ್ರ ನೀವು? ಮಣ್ಣಿನ ಮನೆ. ಸ್ವಲ್ಪ ಜನಗಳು ಬರ್ತಿದ್ರಲ್ಲ ಟ್ರೈನಿಂಗ್ ಅಂತ, ಮಕ್ಕಳೆಲ್ಲ ಬರ್ತಾರೆ ಆ ಟ್ರೈನಿಂಗ್ ಅಂತ ಮಾಡ್ತಿದ್ವಿ. ಹೌದಾ? ಎಷ್ಟು ದಿನ ಆಯ್ತು ಕಟ್ಟಿ? 4 ವರ್ಷ. 4 ವರ್ಷ ಆಯ್ತು. ಒಳಗಡೆ ಹೋಗ್ಬಿಟ್ಟು ಕುತ್ಕೊಳ್ಳಿ. ಅಡ್ಡಾಡ್ತಾರೆ ಯಾಕೆ ಅಂದ್ರೆ ಅಲ್ಲಿ ಕಾಯಿಲೆಯಿಂದ ಕೆಲಸ ಬಿಟ್ಬಿಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿ ಅವರೇ ಕೆಂಪಕ್ಕಿಯನ್ನ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ. ಅವ್ರೆ ಅಡಿಗೆ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಆಗಿ ಇಲ್ಲಿ ನಮ್ಗೇನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡಿ ಕೊಡ್ತಾರೆ. ಕೊಡ್ತಾರೆ. ಏನ್ ಕೆಲಸ ಮಾಡ್ತಿದ್ರಣ್ಣ ನೀವು? ಕಂಪ್ಯೂಟರ್ ಆಪರೇಟರ್ ಆಗಿದ್ರು. ಆಫೀಸ್ ವರ್ಕ್ ಸ್ವಲ್ಪ ಯಾಕೋ ಇದು ವಾತಾವರಣ ಆರೋಗ್ಯ ಸರಿ ಹೋಗ್ಲಿಲ್ಲ, ಹಾಗಾಗಿ ಬೆಳಗ್ಗೆ ಬಂದ್ಬಿಡ್ತೇನೆ ನಾನು. 7 ಗಂಟೆಗೆಲ್ಲ ಇಲ್ಲಿ ಬಂದ್ರೆ ಇಲ್ಲೇ ತೋಟದಲ್ಲಿ ಓಡಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಎಲ್ಲ ನ್ಯಾಚುರಲ್ ಫುಡ್ ಕೆಂಪಕ್ಕಿ ಸೊಪ್ಪು ತರಕಾರಿ ನಾನೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ. ಸಂಜೆ 6-6:30 ತನಕ ಇದ್ದು ಇವ್ರಿಗೆ ಸಣ್ಣ ಪುಟ್ಟ ಕೆಲಸ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತೀನಿ. ಇವಾಗ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಎಷ್ಟು ದಿನದಿಂದ ಇಲ್ಲಿ ಇದ್ದೀರಿ? ಆಲ್ರೆ 2.5-3 ತಿಂಗಳು. 3 ತಿಂಗಳು ಇಲ್ಲೇ ಇದ್ದೀರಾ? ಇನ್ನೊಬ್ರು ಇದ್ದಾರೆ, ಅವರು ಡಿಪ್ಲೊಮಾ ಕೋರ್ಸ್ ಅವ್ರು ಬಂದಿದ್ದಾರೆ. ಎಲ್ಲ ನಾವು ಇಲ್ಲಿ ಅಡಿಗೆ ಮಾಡ್ತೀವಿ, ಜನಗಳು ಬಂದು ಇಲ್ಲೇ ರೊಟ್ಟಿ ಮಾಡೋದು ಮಡಿಕೆಲ್ ಮಾಡಿಸ್ತೀವಿ ಅಷ್ಟೇ. ಇಲ್ಲಿ ಊಟ ಮಾಡ್ಕೊಂತಾರೆ, ಇಲ್ಲಿ ಮಡಿಕೆ ಮಾಡೋದು ನಮ್ಗೆ ಹೇಳ್ಕೊಡ್ತಾರೆ. ಅದು ಮಡಿಕೆನೂ ಮಾಡ್ತೀರಾ? ಮಡಿಕೆನೂ ಮಾಡ್ತಾರೆ. ಇದು ಮಡಿಕೆ ಮಾಡೋದು, ಯಾರ ಬಂದ್ರೆ ಮಾಡುತ್ತಾರೆ, ಈ ತರ ಮಾಡ್ತಾರೆ. ಅಲ್ಲಿ ಕಾಫಿ ಮತ್ತೆ ಎಲ್ಲಕ್ಕಿ ಇದೆ ಮನೆಗೆ. ಮನೆಗೆ ಅಲ್ಲೂ ಫೈಲೇರ್ ಮಾಡಲ್ ಮಾಡಿದ್ವಿ. ಬಾಳೆ ಬರುತ್ತೆ, ಅದೇ ಬರುತ್ತೆ. ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಳ್ಳಿ, ಅವರು ಡಿಪ್ಲೊಮಾ ಕೋರ್ಸ್ ಅವರಾ? ಸರಿ. ಈ ಮನೇದು ಒಂದು ಸ್ವಲ್ಪ ಹೇಳಿ. ಮನೇದು ಪೂರ್ತಿ ಮಣ್ಣಲ್ಲೇ ಕಟ್ಟಿರೋದು. ಇದು ಮಣ್ಣಲ್ಲೇ ಕಟ್ಟಿ 4 ವರ್ಷ ಆಗುತ್ತೆ. ಪೂರ್ತಿ ಮಣ್ಣಲ್ಲೇ ಕಟ್ಟಿರೋದು. ಈ ಪೇಂಟ್ ಇದು ನ್ಯಾಚುರಲ್ ಪೇಂಟ್. ಇದು ಇದೆಲ್ಲ ನ್ಯಾಚುರಲ್ ಪೇಂಟ್. ಹೆಂಗ್ ನ್ಯಾಚುರಲ್? ಮಣ್ಣು, ಕೆಮ್ಮಣ್ಣು ನೋಡಿ. ಕೆಮ್ಮಣ್ಣ? ಕರೆಕ್ಟ್. ಇದೊಂದು ನಮ್ಮ ಇನ್ನೊಂದು ತೋಟದ ಹತ್ರ ಕೆಂಪು ಮಣ್ಣಿದೆ, ಆ ಮಣ್ಣು ತಗೊಂಡು ಕೆಮ್ಮಣ್ಣು ಅಂತಿದ್ರಲ್ಲ ಆ ಕೆಮ್ಮಣ್ಣಲ್ಲಿ ಪೇಂಟ್ ಮಾಡ್ಕೊಂಡಿರೋದು. ಅನ್ನದ ಗಂಜಿದೇನೋ ಸೇರಿಸ್ಬಿಟ್ಟು ನಾವು ಚೂರು ಪೇಂಟ್ ಮಾಡ್ಕೊಂಡಿದ್ವಿ. ಸೇಮ್ ನಾ ಮಾಮೂಲಿ ಪೇಂಟ್ ಇದ್ದಲ್ವಾ? ಆಮೇಲೆ ಒಳಗಡೆ ಅಷ್ಟೇ, ಒಳಗಡೆ ಪೇಂಟ್ ಅದು ಇದ್ರದ್ದು, ಅಲ್ಲೂ ಮಣ್ಣಿನ ಪೇಂಟ್ ಇದೆ. ಇದೆಲ್ಲ ಮಾಡಬೇಡಿ. ಆಮೇಲೆ ಇಲ್ಲಿ ಇದೊಂದು ಇದು ಅಡಿಕೆ ದೆಬ್ಬೆದು, ಅಡಿಕೆ ದೆಬ್ಬೆ, ಇದು ಅಡಿಕೆ ದೆಬ್ಬೆ ಪೇಂಟ್, ಅಡಿಕೆ ಹಾಲಿಂದು ಪೇಂಟ್ ಇದು. ಆಯ್ತಾ? ಅಡಿಕೆ ಹಾಲಿಂದು, ಅಡಿಕೆ ಹಾಲಿಂದು. ಇದು ಮಣ್ಣಿನ ಪೇಂಟ್. ಇದು ಮಣ್ಣು, ವೈಟ್ ಮಣ್ಣು. ಇದೊಂಥರ ಮಣ್ಣು, ಅದೊಂಥರ ಮಣ್ಣು. ವೈಟ್ ಹೆಂಗಾಯ್ತು? ಯಾವುದು ಮಣ್ಣು? ಕಪ್ಪು ಇರ್ತದೆ ಇಲ್ಲ ಕೆಂಪು ಇರುತ್ತೆ? ಕೆಂಪು ಮಣ್ಣು. ಕೆಂಪು ಮಣ್ಣಿಗೆ ನಾವು ಇದನ್ನ ಅನ್ನದ ಗಂಜಿ ಅಲವೇರ್ ಎಲ್ಲ ಮಿಕ್ಸ್ ಮಾಡಿ ಪೇಂಟ್ ಮಾಡಿದೀವಿ. ಬನ್ನಿ ತೋರಿಸ್ತೀನಿ. ಆ ಪೇಂಟು ಅರಿಶಿನ ಮತ್ತು ಇದು ಮಸಿ ಬರುತ್ತಲ್ಲ ಅದ್ರಲ್ಲಿ ಪೇಂಟ್ ಮಾಡಿರೋದು. ಇದು ನಮ್ದೆಲ್ಲ ಅಡಿಕೆ ತೆಬ್ಬೆನೆ ಇದು, ಇದೆಲ್ಲ ಬೆಡ್ ಕೆಳಗಡೆ. ಅಡಿಕೆ ತೆಬ್ಬೆನೆ. ಆಯ್ತಾ? ಇಲ್ಲಿ ಬರೋರಿಗೆ ಇದು ನಮ್ದು ಕ್ಯಾಂಪ್, ಈ ತರ ಕ್ಯಾಂಪ್ ಮಾಡಿದ್ವಿ. ಈ ತರ ಕ್ಯಾಂಪ್ ಮಾಡ್ತೀವಿ. ಇದೆಲ್ಲ ಮಕ್ಕಳೆಲ್ಲ ಇದು ಮಾಡ್ತಾರೆ. ಇದೆಲ್ಲ ಹಳ್ಳಿ ಕಾನ್ಸೆಪ್ಟ್. ಇದು ಯಾವುದು? ಇದು ಹಳ್ಳಿ ಹಳ್ಳಿಲಿ ಏನು ಕಾನ್ಸೆಪ್ಟ್ ಹುಡುಗರಿಗೆ ಇದೊಂದು ಇದು ಕಾನ್ಸೆಪ್ಟು. ಆಯ್ತಾ? ಅದೊಂದು ಕಾನ್ಸೆಪ್ಟು. ಆಮೇಲೆ ಇಲ್ಲಿ ಇವರಿಗೆ ಬರೋರಿಗೆ ಕಂಬಳಿ ಕೊಡ್ತೀವಿ, ಗೊತ್ತಲ್ವಾ? ಕಂಬಳಿ ಇಲ್ಲಿ ಅಧ್ಯಯನ ಮಾಡ್ತಾರೆ, ಬಂದು ಇಷ್ಟು ದಿವಸ ಅಂತ ಇದ್ದು ಅಧ್ಯಯನ ಮಾಡ್ತಾರೆ. ಈಗ ಒಬ್ರು ಇಂಜಿನಿಯರ್ ಇದ್ದಾರೆ, ಅವರೆಲ್ಲ ಕೃಷಿ ಅಧ್ಯಯನ ಮಾಡಿಸ್ತೀವಿ ಅವ್ರ ಹತ್ರ, ಗೊತ್ತಾಯ್ತರ? ಇದೆಲ್ಲ ಇಲ್ಲೇ ಏನಿರೋದು, ಇದೆಲ್ಲ ಪೂರ್ತಿ ಬ್ಯಾಗೆಲ್ಲ ಇಲ್ಲೆಲ್ಲ ಕೆರೆ ಜನರಲ್ಲಿ ಟ್ರೈನಿಂಗ್ ಕೊಡಿಸ್ತೀವಿ ಅವ್ರಿಗೆಲ್ಲ. ಆಯ್ತಾ? ಇದು ಪೇಂಟು ಮಣ್ಣಿಂದೆ, ಮಣ್ಣಿಂದೆ. ನಿದ್ದೆ ಹೆಂಗ್ ಬರುತ್ತೆ ನೋಡಿ, ಇದೆಲ್ಲ ತಣ್ಣಗೈತೆ. ಇದೆಲ್ಲ ಹೆಂಚು ಬೆಳಕಿಂದು ಲೈಟ್ಸ್.
ಕುಡಿಯೋದು ನೀರು ಇದಕ್ಕೆ ಇದು ಮಣ್ಣಿಂದ ಮಣ್ಣಿಂದು ಆಮೇಲೆ ರಾಗಿದು ಇದು ನೋಡಿ ಇದು ಒಂದು ಬೇರಿಂಗ್ ಫಿಕ್ಸ್ ಮಾಡಿದ್ರು. ಓ ಅದು ಬೇರಿಂಗ್ ಮಾಡಿದ್ದೀರಾ, ಈಸಿ ಆಗ್ತಿರ್ಬೋದು. ಹೌದು ರಾಗಿದು ಇದು ಬೇಳೆ ಹೊಡಿ ಬೇಳೆ ಬೇಳೆ ಆಯ್ತಾ. ಇಲ್ಲಿ ಮಡಿಕೆ ಆಯಿತು ನೀರು ಮಳೆ ನೀರು ಇಲ್ಲಿ ಮಡಿಕೆ ಊಟ ಅವ್ರಿಗೆ ಬಂದವ್ರಿಗೆ ಮಡಿಕೆ ಇವೆಲ್ಲ ತೆಗಿಬೇಡಿ ಈ ಮಡಿಕೆ ಆಯ್ತಲ್ಲ ಒಲೆ ಆಚೆ ಊಟ ರೊಟ್ಟಿ ಎಲ್ಲ